ಕೆಲಸ ಮಾಡ್ಕೊಂಡ್ರೆ ಇಡೀ ದಿನ ನಾವು ಸ್ವಲ್ಪ ಫ್ರೀ ಮಾಡ್ಕೋಬಹುದು ಸೊ ನಮಗೂ ಶಕ್ತಿ ಇದೆ ಅಂತ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇದ್ರೆ ನಾವು ಡೈಲಿ ಯೂಸ್ ಮಾಡೋ ಅಂತ ಕಾರ್ಪೆಟ್ ನಾನು ಇವಾಗ ಬಾಲ್ಕನಿನಲ್ಲಿ ನಲ್ಲಿ ಹಾಕೊಂಡಿದೀನಿ ಸೊ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಕ್ಲೀನ್ ಆಮೇಲೆ ನೀವು ನೋಡಬಹುದು ಈ ಥರ ಒಂದೆರಡು ಒಂದಷ್ಟು ಸಾಕ್ಸ್ ನಾನು ಹಳೆ ಓಲ್ಡ್ ಸಾಕ್ಸ್ ನ ಬಿಸಾಕೋದಿಲ್ಲ ಎತ್ತಿಟ್ಕೊಂಡಿರ್ತೀನಿ ಕೈಗೆ ಆ ಸಾಕ್ಸ್ ನ ಹಾಕೊಂಡು ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ರಾ ಎಲ್ರು ಐ ತಿಂಕ್ ಎಲ್ರು ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್ಚುಲಿ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಲಾಗ್ನ ಮಾಡ್ತಾ ಇದೀನಿ ಏನ್ ಗೊತ್ತಾ ಸೊ ನಾವು ಟೈಮ್ ಸೇವ್ ಮಾಡೋದು ಹೇಗೆ ಮತ್ತೆ ಡೈಲಿ ನಾನು ಯಾವ ಥರ ಒಂದು ಟೈಮಲ್ಲಿ ಎರಡೆರಡು ಕೆಲಸನ ಹೇಗೆ ಮಾಡೋದು ಮತ್ತೆ ದಿನಕ್ಕೆ ಹತ್ತು ನಿಮಿಷ ಈ ಥರ ಕೆಲಸ ಮಾಡ್ಕೊಂಡ್ರೆ ಇಡೀ ದಿನ ನಾವು ಸ್ವಲ್ಪ ಫ್ರೀ ಮಾಡ್ಕೋಬೋದು ಸೊ ನಮಗೂ ಶಕ್ತಿ ಇದೆ ಅಂತ ಯಾವಾಗಲೂ ಕೆಲಸ ಮಾಡ್ತಾನೆ ಇದ್ರೆ ಸೊ ನಮಗೂ ರೆಸ್ಟ್ ಅನ್ನೋದು ಬೇಕಲ್ವಾ ಹೌಸ್ ವೈಫ್ ಆಗಿ ನಾವೆಲ್ಲ ಪ್ರತಿ ಕೆಲಸ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ಪ್ರತಿದಿನ ಕೆಲಸ ಮಾಡೋದನ್ನ ಸ್ವಲ್ಪ ಕಡಿಮೆ ಅನ್ನೋದನ್ನ ಇದನ್ನ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡರ್ಗು ನೋಡಿ ಸೊ ಇದರಲ್ಲಿ ತುಂಬಾನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಒಂದೊಂದೇ ಕೆಲಸ ಮಾಡ್ತಾ ಮಾಡ್ತಾನೆ ಒಂದೊಂದೇ ನಿಮಗೆ ತೋರಿಸ್ತಾ ತೋರಿಸ್ತಾವೆ ಬೆಳಗಿನ ರೋಟೀನು ಸ್ಟಾರ್ಟ್ ಆಗೋದು ನನ್ನ ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಾದ್ಮೇಲೆ ನಾನು ಈ ತರ ಎಲ್ಲ ರೂಮ್ ನ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬರ್ತೀನಿ ಸೊ ಎಲ್ಲಾ ಬೆಡ್ಶೀಟ್ನೆಲ್ಲ ಕೆಳಗಡೆ ತೆಗೆದು ನೀಟಾಗಿ ಹಾಸಿಗೆಗೆಲ್ಲ ಕ್ಲೀನ್ ಮಾಡಿ ಹಾಸಿಗೆನ ಸ್ವಲ್ಪ ಬೆಡ್ಶೀಟ್ನೆಲ್ಲ ಒದ್ರಿ ಮಲಗಿರ್ತೀವಲ್ವ ಅದು ಸುಕ್ಕಾಗಿರುತ್ತೆ ಆಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ಎರಡೂ ಪಿಲ್ಲೋ ಕವರ್ಗಳನ್ನ ಈ ಥರ ನೀಟಾಗಿ ಜೋಡಿಸಿ ಆಮೇಲೆ ನಾನು ಒಂದು ಕ್ಲಾತನ್ನ ಇಟ್ಕೊಂಡಿದ್ದೀನಿ ಸೊ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಒಂಚೂರು ಡಸ್ಟ್ನ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ಅಂಥ ಕೆಲಸ ಇದು ಸೊ ಹಾಗೆ ಸ್ವಲ್ಪ ಎಲ್ಲಿ ಡಸ್ಟ್ ಕಾಣಿಸುತ್ತೆ ಅಲ್ಲೆಲ್ಲ ಒರೆಸ್ಕೊಂಡು ಬಿಡ್ತೀನಿ ಆಮೇಲೆ ಬ್ಲ್ಯಾಂಕೆಟ್ನ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಹಾಕಿದರೆ ಈ ರೂಮ್ ಕೆಲಸ ಮುಗೀತು ಇವತ್ತಿಗೆ ಇಲ್ಲಿ ನಾನು ಪಾತ್ರೆ ತೊಳೆಯೋದಕ್ಕೆ ಅಂತ ಒಂದು ಏಫ್ರಾನ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ಪಾತ್ರೆ ತೊಳೆಯುವಾಗ ಎಲ್ಲ ಈ ಥರ ಏಫ್ರಾನ ಯೂಸ್ ಮಾಡ್ತೀನಿ ಬಟ್ಟೆ ಎಲ್ಲ ಗಲೀಜಾಗ್ದಂಗೆ ನೀಟಾಗಿರುತ್ತೆ ಸೊ ಎಲ್ಲ ಪಾತ್ರೆಗಳನ್ನು ತೊಳೆದು ಇವಾಗ ನಾನು ಒಂದು ಟಬ್ನ ಇಟ್ಕೊಂಡಿದ್ದೀನಿ ಆ ಟಬ್ಬಲ್ಲಿ ಹಾಕ್ಕೊಳ್ತೀನಿ ಆ ಟಬ್ಬಲ್ಲಿ ಹಾಕ್ಕೊಂಡೋಗಿ ಬಾಲ್ಕನಿನಲ್ಲಿ ಸ್ವಲ್ಪ ಜಾಗ ಇದೆ ಆ ಅಲ್ಲಿ ಡ್ರೈ ಆಗೋದಕ್ಕೆ ಅಂತ ಇಟ್ಬಿಡ್ತೀನಿ ಎಲ್ಲ ನೀಟಾಗಿ ಡ್ರೈ ಆಗುತ್ತೆ ಪಾತ್ರೆ ತೊಳೆದಾದಮೇಲೆ ಸಿಂಕ್ನ ಕ್ಲೀನ್ ಮಾಡೋದನ್ನ ಮಾತ್ರ ಮರೆಯೋದಿಲ್ಲ ಸೊ ಇದರ ಗ್ರೀನ್ ನಾರಲ್ಲಿ ಸ್ಕ್ರಬ್ಬರಲ್ಲಿ ನೀಟಾಗಿ ಉಜ್ಜಿ ಸ್ವಲ್ಪ ತಿಕ್ಕಿ ಇದನ್ನು ಡೈಲಿ ಮಾಡ್ತೀನಿ ಈ ಥರ ಡೈಲಿ ಮಾಡೋದ್ರಿಂದ ಯಾವುದೇ ರೀತಿಯ ಪಾಚಿ ಕಟ್ಟೋದಿಲ್ಲ ಬ್ಯಾಕ್ಟೀರಿಯಾಗಳು ಬ್ಯಾಡ್ ಸ್ಮೆಲ್ಲು ಯಾವುದು ಬರೋದಿಲ್ಲ ಹತ್ತು ನಿಮಿಷ ನಾವು ಪಾತ್ರೆ ತೊಳೆಯೋದಕ್ಕೆ ಟೈಮ್ ವೇಸ್ಟ್ ಮಾಡ್ತೀವಿ ಎರಡು ನಿಮಿಷ ಸಿಂಕ್ ಕ್ಲೀನ್ ಮಾಡೋದನ್ನ ಮರ್ತೋಗ್ಬಿಡ್ತೀವಿ ಸೊ ಇದನ್ನು ಮಾತ್ರ ಮರೀದೆಲೇನೆ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಈ ಥರ ಮಾಡೋದ್ರಿಂದ ನಮಗೆ ಡೈಲಿ ಮಾಡ್ತಾ ಇರುವಾಗ ಯಾವುದೇ ರೀತಿಯ ಪಾಚಿ ಗೀ ಪಾಚಿ ಬ್ಯಾಡ್ ಸ್ಮೆಲ್ಲು ಏನೂ ಬರೋದಿಲ್ಲ ಮತ್ತು ನಾವು ಯಾವಾಗಲೂ ಡೀಪ್ ಕ್ಲೀನ್ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ ಡೈಲಿ ಹತ್ತು ನಿಮಿಷ ವೇಸ್ಟ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಮನೆಯೂ ಚೆನ್ನಾಗಿರುತ್ತೆ ತುಂಬ ನೀಟಾಗಿರುತ್ತೆ ಆಮೇಲೆ ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಅಷ್ಟ ಗೋ ಕೂಡ ಇದು ನಲ್ಲಿ ಎಲ್ಲದನ್ನು ತೊಳೆದು ಕ್ಲೀನ್ ಮಾಡ್ಕೊಳ್ತೀನಿ ನಿಜವಾಗ್ಲೂ ಈ ಯೂಸ್ ಮಾಡೋ ಸ್ಲ್ಯಾಬ್ ಕ್ಲೀನ್ ಮಾಡೋಕ್ಕೆ ಈ ಪ್ಯಾಡ್ ಅಂತೂ ಬೆಸ್ಟ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ತಗೊಂಡು ಈ ತರ ನೀರಿಂದ ವೆಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ವೆಟ್ ಮಾಡ್ಕೊಂಡು ನೀಟಾಗಿ ಇಂಟ್ಕೊಳ್ಳೋಣ ಸ್ಕ್ವಿದ್ ಮಾಡಿಕೊಂಡು ಸೊ ಇದು ಏನಕ್ಕಪ್ಪ ಅಂತ ಹೇಳ್ತೀನಿ ಸೊ ಈ ತರ ನೀಟಾಗಿ ಕಾಟನ್ ಕ್ಲಾತ್ ಆದರೆ ಚೆನ್ನಾಗಿ ನೀರನ್ನ ಅಬ್ಸರ್ವ್ ಮಾಡುತ್ತೆ ಮತ್ತೆ ಡಸ್ಟ್ನೆಲ್ಲ ಕ್ಲೀನ್ ಮಾಡುತ್ತೆ ಸೊ ಈ ತರ ನೀಟಾಗಿ ಅಬ್ಸರ್ವ್ ಮಾಡಾದ್ಮೇಲೆ ಇವಾಗ ನಾನು ಫೋನಲ್ಲಿ ಮಾತಾಡಿಕೊಂಡು ಈ ತರ ಬಾಲ್ಕನಿನೆಲ್ಲ ನೀಟಾಗಿ ಆ ಸ್ಟೀಲಿಂಗ್ ಸ್ಟೀಲ್ ರೈಲಿಂಗ್ಸ್ನೆಲ್ಲ ನಾನು ಒರೆಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಈ ಥರ ಫೋನಲ್ಲಿ ಮಾತಾಡ್ಕೊಂಡೇನೆ ಅರ್ಧ ಕೆಲಸನ ಡೈಲಿ ಮಾಡ್ತಾ ದಿನಕ್ಕೆ ಏನಿಲ್ಲ ಅಂದರೂ ಫ್ರೆಂಡ್ಸು ಫ್ಯಾಮಿಲಿಯವರು ಅವರು ಇವರು ಯಾರಾದರೂ ಫೋನ್ ಮಾಡ್ತಾನೆ ಇರ್ತಾರೆ ಮಾತಾಡ್ತಾ ಇರ್ತೀವಿ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು ತುಂಬ ಟೈಮ್ ಮಾತಾಡ್ತೀವಿ ಹಾಗಾಗಿ ನಾನು ತುಂಬ ಟೈಮ್ ಒಂದೇ ಕಡೆ ಕೂತ್ಕೊಂಡು ಹೋಗಲ್ಲ ಸೊ ಈ ಥರ ಮಾಡೋದ್ರಿಂದ ನನಗೆ ಕೆಲಸ ಮಾಡಿದೆ ಅಂತಲೇ ಅನ್ಸೋದಿಲ್ಲ ನಾನು ಯಾವಾಗಲೂ ಈ ಥರ ಕ್ಲೀನ್ ಮಾಡಿಕೊಂಡು ಇಲ್ಲ ಒಂದು ಬಟ್ಟೆ ಹಿಡ್ಕೊಂಡು ಒರೆಸ್ಕೊಂಡು ಮಾತಾಡ್ತಾ ಇರುವಾಗ ನನಗೆ ಫ್ರೀ ಅನ್ಸತ್ತೆ ನಾನು ಕ್ಲೀನ್ ಮಾಡ್ದಂಗೂ ಆಯಿತು ಈ ಕಡೆ ಮಾತಾಡ್ದಂಗೂ ಆಯಿತು ಆಮೇಲೆ ಕೆಲವೊಮ್ಮೆ ಫೋನ್ ಅಲ್ಲಿ ಮಾತಾಡುವಾಗ ನಾನು ಕಿವಿಗೆ ತುಂಬಾ ಟೈಮು ಕಿವಿನಲ್ಲಿ ಇಟ್ಕೊಂಡು ಫೋನ್ ನ ಮಾತಾಡೋದಿಲ್ಲ ಸೊ ಕೆಲ್ಸ ಮಾಡ್ಕೊಂಡೇನೆ ಕೈಯಲ್ಲಿ ಇಟ್ಕೊಂಡು ಸ್ಪೀಕರ್ ಆನ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇರ್ತೀನಿ ಯಾಕೆಂದ್ರೆ ಇವಾಗೆಲ್ಲ ಕಿವಿ ನೋವು ತಲೆನೋವು ಜಾಸ್ತಿ ಫೋನ್ನ ಯೂಸ್ ಮಾಡಬಾರ್ದು ಅಂತ ಡಾಕ್ಟರ್ಸ್ ಎಲ್ಲ ಅಡ್ವೈಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಈ ಥರ ಫೋನ್ನ ಮನೇಲಿ ಯಾರೂ ಇಲ್ಲ ಅಂದ್ರೆ ಸ್ಪೀಕರ್ ಆನ್ ಮಾಡ್ಕೊಂಡು ಈ ಥರ ಆರಾಮಾಗಿ ಮಾಡಿ ಮಾತಾಡ್ಕೊಂಡು ಕೆಲಸ ಮಾಡ್ತೀನಿ ಆಮೇಲೆ ನೀವು ನೋಡ್ಬೋದು ಈ ಥರ ಒಂದೆರಡು ಒಂದಷ್ಟು ಸಾಕ್ಸ್ನ ನಾನು ಹಳೆ ಓಲ್ಡ್ ಸಾಕ್ಸ್ನ ಯಾವುದು ಬಿಸಾಕೋದಿಲ್ಲ ಎತ್ತಿಟ್ಕೊಂಡಿರ್ತೀನಿ ಕೈಗೆ ಆ ಸಾಕ್ಸ್ನ ಹಾಕೊಂಡು ಒನ್ ಟೈಮು ಈ ಥರ ಒರೆಸ್ಕೊಂಡು ಬಂದ್ರೆ ಸಾಕು ದಿನಕ್ಕೆ ಏನಿಲ್ಲ ಅಂದರೂ ಹತ್ತು ನಿಮಿಷ ನಾವು ಮನೆ ಕ್ಲೀನಿಂಗಿಗೆ ಈ ಥರ ಟೈಮ್ ಪಾಸ್ನ ಮಾಡಿದ್ರೆ ಸಾಕು ಅದರಲ್ಲಿ ನಮಗೆ ಎಷ್ಟು ಎಕ್ಸಸೈಸು ಆಗುತ್ತೆ ಮತ್ತೆ ನಮಗೆ ಕ್ಲೀನಿಂಗು ಆಯ್ತು ಮನೆಯೂ ಚೆನ್ನಾಗಿರತ್ತೆ ನೀಟಾಗಿ ಆಮೇಲೆ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ ಅಂತಲ್ಲ ಸೊ ತುಂಬಾ ಟೈಮು ಕ್ಲೀನ್ ಮಾಡ್ದನೇ ಹಾಗೇನೇ ಪೆಂಡಿಂಗ್ ಉಳಿಸ್ಕೊಂಡ್ರೆ ನಮಗೂ ನೋಡೋದಕ್ಕೂ ಚೆನ್ನಾಗಿರಲ್ಲ ಮತ್ತೆ ಇಲ್ಲಾಂದರೆ ಗಂಟೆ ಕ್ಲೀನ್ ಮಾಡಬೇಕಾಗುತ್ತೆ ಡೈಲಿ ಈ ತರ ಒಂದು ಟೆನ್ ಮಿನಿಟ್ಸು ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಸೊ ನಾನಿಷ್ಟು ದುಡ್ಡು ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಇದೇ ನನ್ನ ಟಿಪ್ಸು ನಾನು ಡೈಲಿ ಅಷ್ಟೇ ಸೊ ನನ್ನ ಕೆಲಸ ಇದ್ರೂ ಅಷ್ಟೇ ಯಾವುದೇ ಕೆಲಸ ಇದ್ರೂ ಕ್ಲೀನಿಂಗ್ ಕೆಲಸ ಮಾತ್ರ ನಾನು ಯಾವಾಗ್ಲೂ ನಾನು ಖುಷಿಯಿಂದ ಮಾಡ್ತೀನಿ ಮನೆ ಕೆಲಸ ಮಾಡೋದು ನನಗಿಷ್ಟ ನನಗಂತ ಬೇಜಾರಿಂದ ನಾನು ಯಾವುದು ಮಾಡಲ್ಲ ಇದೆಲ್ಲ ನಾನು ಇಷ್ಟಪಟ್ಟು ಖುಷಿಯಿಂದಲೇ ಮಾಡ್ತೀನಿ ನಾವು ಡೈಲಿ ಯೂಸ್ ಮಾಡೋವಂಥ ಕಾರ್ಪೆಟ್ನ ನಾನಿವಾಗ ಬಾಲ್ಕನಿನಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಕ್ಲೀನ್ ಮಾಡೋದಕ್ಕೆ ಒಂದು ಬಟ್ಟೆ ಉಜ್ಜೋ ಬ್ರಷ್ನ ತೊಗೊಂಡಿದ್ದೀನಿ ಸೊ ಈ ಬ್ರಷ್ನ ಸಹಾಯದಿಂದ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಕೂದಲು ಡಸ್ಟು ಆ ಥರದ ಮತ್ತೆ ಮಕ್ಕಳು ಎಲ್ಲ ತುಳಿತಾ ಇರ್ತಾರೆ ಕಾಲಲ್ಲಿ ಧೂಳೆಲ್ಲ ಅಂಟ್ಕೊಂಡಿರುತ್ತೆ ಈ ಥರ ಕ್ಲೀನ್ ಮಾಡೋದ್ರಿಂದ ಒಂದು ಚೂರೂ ಡಸ್ಟ್ ಇಲ್ದಂಗೆ ಆ ಕಾರ್ಪೆಟ್ಟಿಗೆ ಅಂಟ್ಕೊಂಡಿರೋದೆಲ್ಲ ನೀಟಾಗಿ ಬರುತ್ತೆ ಸೊ ಕೂದಲು ಎಷ್ಟೊಂದು ಅಂಟ್ಕೊಂಡಿರುತ್ತೆ ಇದನ್ನು ನಾನು ತ್ರೀ ಟು ಫೋರ್ ಡೇಸಿಗೆ ಬಾಲ್ಕನಿಗೆ ಹಾಕ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ನೀಟಾಗಿರತ್ತೆ ಸೊ ನಾವು ಯಾವಾಗಲೂ ಕಾರ್ಪೆಟ್ನ ವಾಶ್ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ನಾನು ಇವಾಗ ಈ ಥರ ಕ್ಲೀನ್ ಮಾಡೋ ಐಡಿಯಾನ ಯೂಸ್ ಮಾಡ್ತೀನಿ ಈ ಬ್ರಷಿನ ಸಹಾಯದಿಂದ ತುಂಬ ಚೆನ್ನಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆಮೇಲೆ ಒಂದು ಅರ್ಧ ಗಂಟೆ ಬಿಸ್ಲಿಗೊಣಗಾಕ್ತೀನಿ ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊಳ್ತೀನಿ ಗಾ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ರೆ ಅದು ನಿಜವಾಗ್ಲೂ ನೀಟಾಗಿ ಕ್ಲೀ ಹೋಗುತ್ತೆ ಸೊ ಗಾಳಿಗೊಣಗಾಕ್ದಾಗ ಇಲ್ಲ ಬಿಸಿಲಿಗೆ ಹಾಕಿದ್ರೆ ಅದು ನೀಟಾಗಿ ಸ್ಮೆಲ್ಲೆಲ್ಲ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಮನೆಯೆಲ್ಲ ಒರೆಸಿದ್ದಾದಮೇಲೆ ಮತ್ತೆ ವಾಪಸ್ ತೊಗೊಂಬಂದು ನಾನು ಹಾಲಲ್ಲೇ ಹಾಕ್ಕೊಳ್ತೀನಿ ಸೊ ಇದನ್ನು ನಾನು ನಿನ್ನೆ ಬಟ್ಟೆನೆಲ್ಲ ವಾಷಿಂಗ್ ಹಾಕಿ ಮೇಲ್ಗಡೆ ಒಣಗಾಕಿದ್ದೆ ಸೊ ಇವತ್ತು ಅದನ್ನೆಲ್ಲ ಒಂದು ಟಬ್ಬಲ್ಲಿ ಎತ್ತಿಟ್ಕೊಂಡು ಬಂದಿದ್ದೀನಿ ನಾನು ಈ ಬಟ್ಟೆ ಮಡ್ಚೋ ಕಾರ್ಯಕ್ರಮನೆಲ್ಲ ಇದನ್ನ ನಾನು ಲಂಚ್ ಬ್ರೇಕ್ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇರ್ತೀನಿ ಆ ಟೈಮಲ್ಲಿ ಇಟ್ಕೊಳ್ತೀನಿ ಆವಾಗ ನಾನು ಫೋಲ್ಡ್ ಮಾಡ್ತಾ ಇರ್ತೀನಿ ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಯಾವಾಗಲೇ ಆದ್ರೂ ಅಷ್ಟೇ ನಾನು ಎಲ್ಲ ಬಟ್ಟೆನೂ ವಾಷಿಂಗ್ ಮಿಷಿನಿಂದ ತೆಗೆದ ತಕ್ಷಣ ಎಲ್ಲ ಬಟ್ಟೆನೂ ಉಲ್ಟಾ ಮಾಡಿ ಒಣಗಾಕಿರ್ತೀನಿ ಸೊ ನಾನು ಬಿಸಿಲಿಗೆ ಹಾಗೆ ಡೈರೆಕ್ಟಾಗಿ ಹಾಕೋದಿಲ್ಲ ಈ ಥರ ಉಲ್ಟಾ ಮಾಡಿ ಒಣಾಕೋದ್ರಿಂದ ಯಾವುದೇ ಕಲರ್ ಶೇಡಿಂಗ್ ಎಲ್ಲ ಆಗೋದಿಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಯಾವುದೇ ಜಮ್ಸು ಆ ಥರದ್ದೆಲ್ಲ ಬ್ಯಾಕ್ಟೀರಿಯಾಗಳು ಇದ್ರಿಂದ ಅದು ನೀಟಾಗಿ ಡ್ರೈ ಆಗುತ್ತೆ ಸೊ ಬಟ್ಟೆನ ಫೋಲ್ಡ್ ಮಾಡ್ತಾ ಮಾಡ್ತಾನೆ ನಾನು ಫೋನಲ್ಲಿ ಮಾತಾಡ್ತಾ ಇರ್ತೀನಿ ಸೊ ಕೆಲವೊಂದು ಟೈಮು ನಾನು ಫೋನಲ್ಲಿ ಮಾತಾಡಿಕೊಂಡೇ ಅರ್ಧ ಕೆಲಸನ ಮುಗಿ ಮುಗಿಸ್ಕೊಳ್ತೀನಿ ಸೊ ಫೋನಲ್ಲಿ ಮಾತಾಡಿಕೊಂಡೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಕೆಲಸ ಮಾಡುವಾಗಲೇ ಯಾವ್ದಾದ್ರು ಯಾರಿಗಾದರೂ ಫೋನ್ ಮಾಡೋದು ಅಮ್ಮಂಗೆ ಅಕ್ಕಂಗೆ ಸೊ ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಆಮೇಲೆ ಏನಪ್ಪ ಅಂದರೆ ಎಲ್ಲ ಬಟ್ಟೆನೂ ಉಲ್ಟಾ ಮಾಡಿರೋದನ್ನ ಮತ್ತೆ ರಿಪೀಟು ನಾನು ಸೀದಾ ಮಾಡಿ ಮಡ್ಚಿಡೋದ್ರಿಂದ ತುಂಬ ಟೈಮು ಬಟ್ಟೆನ ಫೋಲ್ಡ್ ಮಾಡೋದಕ್ಕೆ ಆಗುತ್ತೆ ಆಮೇಲೆ ಇನ್ನೊಂದೇನೆಂದ್ರೆ ನಾನು ಮಡ್ಚುವಾಗ್ಲೇ ಮಕ್ಕಳು ಬೆಟ್ಟೆನೇ ಬೇರೆ ಸಪ್ರೇಟು ನನ್ನದೇ ಬೇರೆ ಹಸ್ಬೆಂಡೇ ಬೇರೆ ಸಪ್ರೇಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಸೊ ಹಾಗಾಗಿ ನನಗೆ ಈಸಿಯಾಗಿ ಎತ್ತಿಡೋದಕ್ಕೂ ಟೈಮ್ ಸೇವ್ ಆಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಹಸ್ಬೆಂಡ್ದು ಇನ್ನರ್ ಬೇರ್ಸು ಮಕ್ಕಳದ್ದು ಇನ್ನರ್ ಎಲ್ಲ ಒಂದು ಇನ್ನರ್ವೇರು ಸೊ ಇವಾಗ ಅಂಡರ್ವೇರ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಅಂಡರ್ವೇರ್ಗಳಿಗೆ ಬನಿಯನ್ನು ಅದ್ರ ಜೊತೆ ಹಾಕಿ ನಾನು ಫೋಲ್ಡ್ ಮಾಡಿ ಎತ್ತಿಡ್ತೀನಿ ಸೊ ಈ ಥರ ಇಡೋದ್ರಿಂದ ಅವರಿಗೆ ಈಸಿಯಾಗಿ ಎತ್ಕೊಂಡು ಹಾಕೊಳ್ಳೋದಕ್ಕೂ ಆಗುತ್ತೆ ಆಮೇಲೆ ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಎಲ್ಲಿದೆ ಹೇಗೆ ಏನು ಅಂತ ನಮ್ಮನ್ನು ತಲೆ ತಿನ್ನೋದು ತಪ್ಪುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಐಡಿಯಾನ ಯೂಸ್ ಮಾಡ್ತೀನಿ ಈಗ ಸಂಜೆ ಆಯ್ತು ಮಕ್ಕಳಿಗೆ ಹಾಲು ಕಾಯಿಸೋಕೆ ಕಿಟ್ಟಿದ್ದೀನಿ ನಾನು ಸ್ವಲ್ಪ ಟೀ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಟೀ ಹಾಲು ಏನಾದ್ರು ಮಾಡುವಾಗ ಆ ನಾನು ಅಡಿಗೆ ಮನೆಯಿಂದ ಆಚೆ ಹೋಗೋದಿಲ್ಲ ಅದು ಉಕ್ಬಿಟ್ರೆ ಮತ್ತೆ ಸ್ಟವ್ ಕ್ಲೀನ್ ಮಾಡ್ಬೇಕಲ್ಲ ಸೊ ಹಾಗಾಗಿ ಅದ್ರ ಮುಂದೆನೇ ನಿಂತ್ಕೊಂಡಿರ್ತೀನಿ ಆಮೇಲೆ ಕೆಲವೊಂದು ಟೈಮು ಯೋಚನೆ ಮಾಡ್ತೀನಿ ಇಲ್ಲೇ ನಿಂತ್ಕೊಂಡು ಒಂದೇನಾದ್ರು ಕೆಲಸ ಮಾಡ್ಬೋದಲ್ಲ ಅಂತ ಬೆಳಿಗ್ಗೆ ತೊಳ್ದಿಟ್ಟಿರೋ ಪಾತ್ರೆನೆಲ್ಲ ನಾನು ಬಾಲ್ಕನಿನಲ್ಲಿ ಹಾಕಿರ್ತೀನಿ ಅದೆಲ್ಲ ಡ್ರೈ ಆಗಿದ್ಮೇಲೆ ಒರೆಸ್ಕೊಂಡು ಒಂದ್ ಟಬಲ್ ತುಂಬಿಕೊಂಡು ಅದನ್ನೆಲ್ಲ ತಗೊಂಡ್ಬಂದು ಆರ್ಗನೈಸ್ ಮಾಡ್ತೀನಿ ಯಾವ್ಯಾವ ಪಾತ್ರೆ ಎಲ್ಲೆಲ್ಲಿಗೆ ಇಡಬೇಕು ಅದನ್ನೆಲ್ಲ ಜೋಡಿಸ್ಕೊಳ್ತೀನಿ ಅಷ್ಟರೊಳಗೆ ಟೀ ರೆಡಿ ಆಗುತ್ತೆ ಮಕ್ಳಿಗೂ ಆಲ್ ಆಯಿಲ್ ಕಾಯಿಸಿದ್ದಾಗತ್ತೆ ಸೊ ಆಮೇಲೆ ಎಲ್ಲರೂ ಕೂತ್ಕೊಂಡು ಟೀ ಕುಡ್ದು ಹಾಲ್ನ ಕೊಡ್ತೀನಿ ಮಕ್ಕಳು ಕೂತ್ಕೊಳ್ತಾರೆ ಸೊ ಇದನ್ನೆಲ್ಲ ಏನು ಕೇಳ್ತಿನಪ್ಪ ಅಂದರೆ ನಾನು ಟೈಮ್ ಸೇವಿಂಗ್ನ ಮಾಡ್ಕೊಳ್ತೀನಿ ಸೊ ಮನ್ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ ಆಮೇಲೆ ಮನ್ಸು ಅನ್ನೋದಿದೆಯಲ್ಲ ನಮಗೆ ಒಂಥರ ಲೇಸಿ ಇದ್ದಂಗೆ ಸೊ ನನ್ನ ಕೈಯ್ಯಲ್ಲಾಗಲ್ಲ ಅಯ್ಯೋ ಯಾರು ಮಾಡ್ತಾರೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಒಂದಿನ ನಾನೇನಾದರೂ ಲೇಟ್ ಮಾಡಿದ್ರೆ ಆ ಕೆಲಸ ಅಲ್ಲೇ ಇರತ್ತೆ ನಮಗೂ ಲೇಸಿ ಅನ್ಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಸ್ವಲ್ಪ ಸ್ವಲ್ಪ ಆಕ್ಟಿವ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಟೈಮು ತುಂಬಾ ಆಗೋದೇ ಇಲ್ಲ ಅಂದಾಗ ಓಕೆ ಲೀವ್ ಇಟ್ ಅಂತ ಬಿಡ್ತೀನಿ ಬಟ್ ಯಾವಾಗ್ಲೂನು ಅಷ್ಟೇನೆ ನಾನ್ ಸ್ವಲ್ಪ ಈ ತರ ಎಲ್ಲ ಮಾಡ್ತಾ ಇರುವಾಗ ನಾವು ಮನೆ ಕೆಲಸನ ಖುಷಿಯಿಂದ ಪ್ರೀತಿಯಿಂದ ಯಾವುದೇ ಕೆಲಸ ಆಗ್ಲಿ ಪ್ರೀತಿಯಿಂದ ಮಾಡ್ತಾ ಇದ್ರೆ ನಮ್ಗು ಖುಷಿಯಾಗಿ ಕೆಲಸನೂ ಬೇಗ ಆಗತ್ತೆ ಮತ್ತೆ ಖುಷಿಯಾಗಿ ನಾವೆಲ್ಲ ಕ್ಲೀನ್ ಮಾಡ್ಬೋದು ಮನೆನ ನಿಜವಾಗ್ಲೂ ನೀಟಾಗಿ ಇಟ್ಕೊಳ್ಬೋದು ಸೊ ನನಗೆ ಏನನ್ಸುತ್ತೋ ನಾನು ಯಾವ ತರ ಮಾಡ್ತೀನಿ ಅದನ್ನ ನಿಮ್ ಜೊತೆ ಶೇರ್ ಇಷ್ಟ ಇಷ್ಟಪಡ್ತೀನಿ ಸೊ ಅದಕ್ಕಾಗಿ ಈ ವಿಡಿಯೋನ ಮಾಡಿದೀನಿ